ಅಜ್ಜಿ ಒಂದ್ ನಿಮಿಷ ಬಂದ್ಬಿಡ್ತೀನಿ. ಸರಿ ಶೌರ್ಯ. ಹಾ ಸರ್, ಮೇಲ್ ಕಳಿಸ್ಬೇಕಾ? ನೋ ಪ್ರಾಬ್ಲಮ್ ಸರ್. ಹಲೋ ಸರ್, ಎಕ್ಸ್ಕ್ಯೂಸ್ ಮೀ. ಹಲೋ, ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಸರ್, ಇಲ್ಲಿ. ಹಾ, ನಿಮಗೆ ಮೆಸೇಜ್ ಮಾಡ್ತೀನಿ ಸರ್ ನಾನು. ಸರ್, ನಿಮ್ಮನ್ನೇ ಸರ್. ಬನ್ನಿ ಬನ್ನಿ. ಏನಾಯ್ತು? ನಾನು ಫೋನ್ ಅಲ್ಲಿ ಮಾತಾಡ್ತಿದ್ದೆ, ಡಿಸ್ಟರ್ಬ್ ಮಾಡ್ತಿದ್ಯಾ? ಯಾಕೆ ನಿಮ್ಮನ್ನ ಡಿಸ್ಟರ್ಬ್ ಮಾಡ್ಬೇಕು ಅಂತ ಅಲ್ಲ, ನನ್ನ ಬಿಡುಗಡೆ ಮಾಡಿ ಅಂತ. ಜೈಲಲ್ಲಿ ಇರೋ ತರ ಫೀಲ್ ಆಗ್ತಿದ್ಯಲ್ಲ ಯಾಕೆ? ಆಲ್ಮೋಸ್ಟ್ ಹಾಗೆ ಅಲ್ವಾ, ಮಕ್ಕಳು ಬಾಗಿಲ್ ಚಿಲ್ಕ ಹಾಕೊಂಡು ಹೊರಟು ಹೋಗಿದ್ದಾರೆ. ಹೀಗೆ ಇದ್ರೆ ನನ್ನ ಪರಿಸ್ಥಿತಿ ಏನ್ ಸರ್? ಸರಿ, ಚಿಲ್ಕ ತೆಗಿತೀನಿ, ಇರು. ಅಳು ಮುಖ ಏನಕ್ಕೆ? ಥ್ಯಾಂಕ್ ಯು ಸರ್. ಪೂಜೆ ನಡೀತಿದೆ, ಒಳಗಡೆ ಬರ್ಬೇಡ ಅಂತ ಹೇಳಿದ ಅನುಪಮನ ಅಳಿಸೋದೇ ನನ್ನ ಟಾರ್ಗೆಟ್. ಹೋಗ್ಬರ್ತೀನಿ. ಹೇ, ನಿಂತ್ಕೋ. ಎಲ್ಲಿಗೆ? ಹೊಡಿಬೇಡಿ. ನನ್ನ ಕೈ ಜಾರಿ ಪ್ರಸಾದ ಬೀಳೋ ಹಾಗೆ ಮಾಡಿದ್ಯವಳನ್ನ ಹೊಡಿಬೇಡ ಅಂತಿದ್ಯಾ? ದೇವ್ರ ಪ್ರಸಾದನ ನೆಲದ ಪಾಲ್ ಮಾಡಿದ್ಲು. ನಿನಗ್ ಮನೆ ಒಳಗ್ ಬರಬೇಡ ಅಂದ್ರು ಯಾಕೆ ಬಂದೆ? ಪಾಪ, ಅವಳಿಗೆ ಏನ್ ಅವಶ್ಯಕತೆ ಇತ್ತೋ ಏನೋ. ಎಲ್ಲ ಔಟ್ ಹೌಸ್ಗೆ ಬರುತ್ತೆ ಅಂತ ಹೇಳಿದ್ರಲ್ಲ. ತಾಯಿ ಇಲ್ಲದ ಹುಡುಗಿ ಏನೋ ಗೊತ್ತಿಲ್ಲದೆ ಬಂದ್ಬಿಟ್ಲು. ತಾಯಿ ಸತ್ತಿದ್ದಾಳಂತ ಬರ್ತಿದ್ದಾಗೆ ಹೇಳಿದ್ಲು, ನೆನಪಿದೆ. ಮೈಲಿಗೆ ಹೋಗೋವರೆಗೂ ಬರಬಾರ್ದು ಅಂದ್ರೆ ಹೇಗ್ ಬರ್ತಾಳೆ? ಇಂಥವಳನ್ನ ಕರ್ಕೊಂಡು ಬಂದಿದ್ಯಲ್ಲ, ನಿನಗ್ ಬುದ್ಧಿ ಇಲ್ಲ. ಬೈರಿ ಜೋಡನ್, ಚೆನ್ನಾಗ್ ಬೈಯೋವರೆಗೂ ನನಗ್ ಸಮಾಧಾನ ಆಗಲ್ಲ. ಹೇಳಿದ್ಯ ಇಲ್ವಾ ಅನುಪಮ್ಮ? ಹೇಳಿದ್ದೆಮ್ಮ. ಮತ್ಯಾಕ್ ಬಂದ್ಲು? ಪದ್ಧತಿಗಳು ಏನು ಅಂತ ಗೊತ್ತಿಲ್ದಿರೋ ಈ ಹುಡುಗಿನ ಈ ಮನೇಲಿ ಇಟ್ಕೊಳ್ಳೋದು ತುಂಬಾ ಕಷ್ಟ. ಅಬ್ಬಬ್ಬ ಅಂದ್ರೆ ಎರಡು ದಿನ ಇದ್ದು ಮೂರನೇ ದಿನ ಅವಳ ದಾರಿ ಅವಳು ನೋಡ್ಕೊಳಕ್ ಹೇಳು. ಮೂರನೇ ದಿನ ಏನಾದ್ರೂ ನನ್ನ ಕಣ್ಣಿಗೆ ಬಿದ್ರೆ ಮನೆ ಒಳಗಡೆ ಬರಬಾರ್ದು ಅಂದ್ರು, ಬಂದು ಪ್ರಸಾದ ಬೀಳೋ ಹಾಗೆ ಮಾಡಿದ್ಲು. ನೀವ್ ನನ್ನ ಇಷ್ಟೆಲ್ಲ ಬೈತಾ ಇದೀರಲ್ಲ ತಾತ, ನಮ್ಮಮ್ಮ ಸತ್ತು ಹೋಗಿರ್ಲಿಲ್ಲ ಅಂದಿದ್ರೆ ನಾನು ಈ ಮನೆಗೆ ಬರ್ತಾನೆ ಇರ್ಲಿಲ್ಲ ಅಲ್ವಾ?
ಅವಳಿಗೆ ಹೋಗೋ ಸಮಯ ಬಂದಿತ್ತು, ಹೊರಟೋದ್ಲು. ಅದಕ್ಕೆ ಯಾರು ಏನ್ ಮಾಡಕ್ಕಾಗತ್ತೆ? ಯಾರು ಏನು ಮಾಡ್ತಿದ್ರೆ ನಮ್ಮಮ್ಮ ಇನ್ನೂ ಪತ್ತೆ ಇರ್ತಾಯಿದ್ಲು. ತಾತಾ, ಮೊದ್ಲು ನೀನು ಇಲ್ಲಿಂದ ಮಾತಾಡಕ್ ಬಿಡು. ಅಯ್ಯೋ, ಒಳಗೆ ಬರಬಾರ್ದು. ಯಾಕೆ ಬರಬಾರ್ದು? ಮೈಲ್ಗೆ ಗೀಲ್ಗೆ ಅಂದ್ರೆ ನಾನು ಒಪ್ಕೊಳ್ಳಲ್ಲ. ನಮ್ಮಮ್ಮ ಹೇಗ್ ಸತ್ ಹೋದ್ಲು ಅಂತ ಗೊತ್ತಾದ್ರೆ ಇವರು ಅರ್ಥ ಮಾಡ್ಕೋತಾರೆ. ಅಯ್ಯೋ, ನಿನಗೆ ಹೇಳಿದ್ರೆ ಅರ್ಥನೇ ಆಗಲ್ವಾ? ನೀನ್ ನಡಿ ಹೋಗು. ಇಲ್ಲಿ ನೋಡಮ್ಮ, ನೀನು ಹೊರಗಡೆ ಹೋಗು. ಇಲ್ಲಿ ಪೂಜೆ ನಡಿಬೇಕೋ ಬೇಡವೋ, ಈ ಹುಡುಗಿ ನಡೆಯಕ್ ಬಿಡಲ್ಲ ಅನ್ಸುತ್ತೆ. ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ, ಆಗ ನಿಮ್ಗಿರೋ ಕೋಪ ಹೋಗುತ್ತೆ. ಕಲ್ಯಾಣಿ, ಇಲ್ಲಿವರೆಗೂ ನಡೆದಿದ್ ಸಾಕು, ಮತ್ತೆ ನೀನು ಇಲ್ಲಿಂದ ನಡಿ. ಏನು ಹೀಗೆ ತಳ್ತಾ? ಈ ಮನೇಲಿರೋರು ನಿನ್ನ ಕುತ್ತಿಗೆ ಹಿಡಿದು ಆಚೆಗೆ ದಬ್ಬಲಿಲ್ಲ, ಅದಕ್ಕೆ ಸಂತೋಷ ಪಡು. ನೀನ್ ಎಂತ ದೊಡ್ಡ ತಪ್ಪು ಮಾಡಿದ್ಯಾ ಗೊತ್ತಾ? ಮಡಿಯಿಂದ ನಡಿಬೇಕಾಗಿದ್ದ ಪೂಜೆನ ಮೈಲ್ಗೆ ಮಾಡಕ್ ಹೊರಟಿದ್ದೆ ನೀನು. ನಾನ್ ನಿನ್ ತಂದೆ ಕೊಟ್ಟು ಮಾತಿನ ಹಾಗೆ ನಿನ್ನ ಕಣ್ರೆಪ್ಪೆ ಹಾಗೆ 6 ತಿಂಗಳು ನೋಡ್ಕೊಳ್ತೀನಿ ಅನ್ನೋ ಕಾರಣಕ್ಕೆ ನಿನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು. ಅವ್ರ ಕಣ್ಣಲ್ಲಿರೋ ಕೋಪದಿಂದ ನನ್ನ ಕಣ್ಣಲ್ಲಿ ನೀರ್ ಬರೋ ಹಾಗೆ ಮಾಡ್ತಿದೀಯಾ ನೀನು? ಏನೋ ತಪ್ಪಾಯ್ತು? ಅಷ್ಟಕ್ಕೆ ಇಷ್ಟೊಂದು ಸೀರಿಯಸ್ ಆಗ್ತಾರ? ನೋಡು, ನೀನು ಎಲ್ಲವನ್ನು ಹಗುರವಾಗಿ ತಗೊಂಡ್ರೆ ಆಗತ್ತ? ನೀನ್ ನನಗ್ ತೊಂದರೆ ಕೊಡ್ಬೇಕು ಅಂತ ಏನೇನೋ ಪ್ರಯತ್ನ ಮಾಡ್ತಿದೀಯ. ಹಾಗಂತ ಅವ್ರಿಗೂ ತೊಂದರೆ ಕೊಟ್ರೆ ಅವ್ರು ಯಾರು ಸಹಿಸ್ಕೊಳ್ಳಲ್ಲ. ಅವ್ರು ಫೀಲ್ ಆಗಿರ್ತಾರ? ಇನ್ನೇನ್ ಮತ್ತೆ, ನೀನ್ ಮಾಡಿದ ಕೆಲ್ಸಕ್ಕೆ ಅವ್ರೇನ್ ಸಂತೋಷ ಪಡ್ತಾರ? ನಿನಗ್ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ಕಲ್ಯಾಣಿ? ನೀನ್ ಕೂಡ ಕೋಪ ಮಾಡ್ಕೊಂಡ್ರೆ ಹೇಗ ಅನುಪಮ? ನಾನೇನೋ ಈ ವಿಷಯನ ಲೈಟ್ ಆಗಿ ತಗೊಂಡ್ಬಿಟ್ಟೆ. ನೀನ್ ಹೇಳಿದ್ಮೇಲೆ ಅರ್ಥ ಆಗ್ತಿದೆ ಅವ್ರ ಪೂಜೆಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅನ್ನೋದು. ನಮ್ಮಮ್ಮ ಸತ್ ಹೋಗಿದ್ದಾಳೆ ಅಂತ 11 ದಿನ ಕಳೆಯೋವರೆಗೂ ಒಳಗ್ ಬರಬಾರ್ದು ಅಂತ ಗಿಣಿಗೆ ಹೇಳ್ದಾಗ ಹೇಳಿದ್ಮೇಲೂ ಕೂಡ ನಾನ್ ನಿನ್ ಮೇಲಿನ ಕೋಪಕ್ಕೆ ಒಳಗ್ ಬಂದ್ಬಿಟ್ಟೆ. ಅದಕ್ಕೆ ಹಾಗಾಗೋಯ್ತು. ಐ'ಮ್ ರಿಯಲಿ ಸಾರಿ. ನೀನ್ ನನಗ್ ಸಾರಿ ಹೇಳಿದ್ರೆ ಸಾಕ ಕಲ್ಯಾಣಿ ಅಲ್ವಾ? ಅದಕ್ಕೆ ಈಗ್ಲೇ ಹೋಗಿ ಅಜ್ಜಿಗೆ, ಅಲ್ಲಿ ಬಂದಿರೋ ಬಂಧು ಮಿತ್ರರಿಗೆ ಎಲ್ಲರಿಗೂ ಸಾರಿ ಹೇಳ್ಬಿಟ್ ಬರ್ತೀನಿ. ಅನುಪಮ ಗುಟ್ಟು ಈ ಮನೆಯವ್ರಿಗೆಲ್ಲರಿಗೂ ಗೊತ್ತಾಗೋ ಹಾಗೆ ಮಾಡ್ಬೇಕು. ಇರು ಕಲ್ಯಾಣಿ, ನೀನು ಹೊರಗೆ ಹೋಗೋ ಅವಶ್ಯಕತೆ ಇಲ್ಲ. ಅನುಪಮ, ಅವ್ರಿಗೆ ಕ್ಷಮಾಪಣೆ ಕೇಳದೆ ಹೋದ್ರೆ ಆ ಗಿಲ್ಟಿ ಫೀಲಿಂಗ್ ನನ್ನ ಕಾಡ್ತಾನೆ ಇರುತ್ತೆ. 2 ನಿಮಿಷದಲ್ಲಿ ಬಂದಿರ್ತೀನಿ ಕಲ್ಯಾಣಿ. ನೀನು ಬೇಡ ಕಲ್ಯಾಣಿ, ಕಲ್ಯಾಣಿ.